ಬುಡಕಟ್ಟು ಯುವಕನ ಕೊಲೆ ಖಂಡಿಸಿ ಚಾಮರಾಜನಗರ ಜಿಲ್ಲಾ ಬುಡಕಟ್ಟು ಗಿರಿಜನ ಅಭಿವೃದ್ಧಿ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಡಳಿತದ ಭವನದ ಎದುರು ಪ್ರತಿಭಟನೆ ನಡೆಸಿ ಕೇರಳದ ಪಾಲ್ಕಾಡ್ನ ಅಟ್ಟಪ್ಪಾಡಿ ಗ್ರಾಮದ ಮಧು ಕೊಲೆಯಾಗಿದ್ದರು. ಮೃತನ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಒತ್ತಾಯ ಮಾಡಿದರು. ಸರ್, ನನ್ನ ಹೆಸರು ಸಿ ಮಹಾದೇವ್ ಅಂತೇಳಿ, ಜಿಲ್ಲಾ ಬುಡಕಟ್ಟು ಗಿರಿಜನ ಅಭಿವೃದ್ಧಿ ಸಂಘದ ಅಧ್ಯಕ್ಷ. ನಾವಿವತ್ತು ಈ ಒಂದು ದಲಿತ ಸತ್ಯಾಗ್ರಹವನ್ನು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದರೆ, ನಮ್ಮ ಪಕ್ಕ ರಾಜ್ಯವಾದ ಕೇರಳದಲ್ಲಿ ಅದು ಅಟ್ಟಪ್ಪಾಡಿ ಅಂತೇಳಿ ಅಟ್ಟಪ್ಪಾಡಿಯ ಹಾಡಿಯಲ್ಲಿ ನಮ್ಮ ಆದಿವಾಸಿ ಯುವಕ ಮಧು ಎಂಬುವನನ್ನು ಅವರು ಅಕ್ರಮವಾಗಿ ಅನಾವಶ್ಯಕವಾಗಿ ಚಿತ್ರ ಹಿಂಸೆ ನೀಡಿ ಕೊಲೆ ಮಾಡಿದ್ದಾರೆ. ಕಾರಣ ಏನಪ್ಪ ಅಂದರೆ, ಅವ್ರು ಹೊಟ್ಟೆಪಾಡಿಗಿಲ್ಲದ ಕಾರಣ ಏನು, ಅಂಗಡಿಯಲ್ಲಿ ಒಂದು 2 ಕೆಜಿ ಅಕ್ಕಿ ಕದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಅಮಾಯಕವಾಗಿ ಕೊಂದು ಹಾಕಿದ್ದಾರೆ. ಅದರ ವಿರುದ್ಧವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ದೇಶದಲ್ಲಿ ಇರತಕ್ಕಂಥ 8 ಕೋಟಿ ಆದಿವಾಸಿಗಳಿಗೆ ರಕ್ಷಣೆ ಕೊಡಬೇಕು. ಮನೆ ಕೇಂದ್ರ ಸರ್ಕಾರ ಆಗಲಿ ಮತ್ತು ಆಯಾಯ ಸಂಬಂಧಪಟ್ಟ ರಾಜ್ಯ ಸರ್ಕಾರವು ರಕ್ಷಣೆ ಕೊಡಬೇಕು. ಈ ರೀತಿ ಒಂದೊಂದಾಗಿ ಒಂದು ಆದಿವಾಸಿಗಳನ್ನ ಕೊಲೆ ಮಾಡ್ಕೊಂಡು ಬಂದರೆ ನಮ್ಮ ಆದಿವಾಸಿಗಳ ಸಂತತಿ ಹಾಳಾಗ್ತದೆ. ಅದನ್ನು ನಾವು ಒಂದು ಕತಿಯವರು ಖಂಡಿಸ್ತೀವಿ ಸರ್. ಮತ್ತು ಆ ಒಂದು ಕುಟುಂಬಕ್ಕೆ ಕೇರಳ ರಾಜ್ಯ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಜೊತೆಗೆ ಅಲ್ಲಿ ಕೇರಳ ರಾಜ್ಯದಲ್ಲಿ ಇರ್ತಕ್ಕಂಥ ಆದಿವಾಸಿಗಳಿಗೆ ಸೂಕ್ತ ರಕ್ಷಣೆಯನ್ನು ಕೊಡೋ ವಿಚಾರದಲ್ಲಿ ಕೇರಳ ರಾಜ್ಯ ಸರ್ಕಾರದವರಾಗಲಿ ಅಥವಾ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಲಿ ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಇಲಾಖೆಗಳ ಯಾರೇ ಅಧಿಕಾರಿಗಳಲ್ಲಿ ಅದು ಮಾಡಲಿಲ್ಲ. ಸೊ ಇನ್ನು ಮುಂದೆ ಈ ಥರ ಸರಿಪಡಿಸಲಿಲ್ಲ, ನಾವು ಇನ್ನು ಮುಂದಿನ ಉಗ್ರ ಹೋರಾಟಗಳನ್ನು ನಾವು ದೇಶಾದ್ಯಂತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಸರ್.